ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಹಾಕ್ತಾರೆ ಡಿಸೈನಿಗೆ ಅರಳೆ ದಾರ ತೊಗೊಂಡಿದ್ದೀನಿ. ಕಂಟಾಕೊಂಡಿರೋದು ನೀಡಲ್ ನಂಬರ್ 10.075 mm. ಸ್ಟಾರ್ಟಿಂಗಲ್ಲಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ 4 ಚೈನ ತಗೊಳ್ತಾ ಇದ್ದೀನಿ. 1, 2, 3, 4 4 ಚೈನು. ಅದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 4 ಚೈನ ತಗೋಬೇಕು. 1, 2, 3, 4 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಈಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಥ್ರೆಡ್ ಒಳಗಡೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಈಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ಈಗ ಮತ್ತೆ 4 ಚೈನ ತಗೋಬೇಕು. 1, 2, 3, 4 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನು ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ತಗೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಸಲ ತಗೋಬೇಕು 4 4 ಚೈನು. ಬೀಡ್ಸ್ ಆದಮೇಲೆ 3 ಸಲ ತಗೋಬೇಕು. ಈಗ 3 ಸಲ 4 4 ಚೈನ ತಗೊಂಡಿದ್ದೀವಿ. ಇವಾಗ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಎಲ್ಲ ಥ್ರೆಡ್ನು ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇದೇ ಥರ ಬೇಸ್ ಲೈನ್ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು. ಲಾಸ್ಟಲ್ಲಿ ನೋಡಿ, 2 ಸಲ ಹಾಕ್ಕೊಂಡಿದ್ದೀನಿ 4 4 ಚೈನ. ಎಂಡಲ್ಲಿ ಲಾಕ್ ಮಾಡಿ 2 ಇಲ್ಲ 1 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬೇಸ್ ಲೈನ್ ನಮಗೆ ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಲಾಕ್ ಆದಮೇಲೆ ಇವಾಗ 4 ಚೈನ್ನ ತಗೋಬೇಕು. 4 ಚೈನ್ ಫಸ್ಟ್ ಲಾಕ್ ಮಾಡಿರ್ತೀವಲ್ವ, ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 2 ಚೈನ್ನ ತಗೊಂಡು ಆ 4 ಚೈನ್ ಏನಿದೆ ಅಲ್ಲಿ ಸೆಂಟ್ರಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಮಾಡಿದ್ದಾದಮೇಲೆ ನೀಡಲ್ ಮೇಲೆ 1 ಸಲ ದಾರ ತಗೊಂಡು ಡಬಲ್ ಕ್ರೋಶದಲ್ಲಿ ಆ ಬೀಡ್ಸ್ ಬ್ಯಾಕ್ ಸೈಡ್ ಥ್ರೆಡ್ ಇರುತ್ತೆ ನೋಡಿ, ಅದಕ್ಕೇ ನಾವಿವಾಗ ಕಂಬನ ತಗೋಬೇಕು. 2ರಲ್ಲಿ 1 ಮತ್ತೆ 2ರಲ್ಲಿ 1. ಒಂದೇ ಲೆವೆಲಲ್ಲಿ ಕಂಬನ ತಗೋಬೇಕು. 2 ಕಂಬ ಆಗಿದೆ. 3, 4, 5 ಆಗಿದೆ. 6, 7 8, 9, 10 ಒಟ್ಟಿಗೆ 16 ಕಂಬನ ತಗೋಬೇಕು. 11, 12, 13, 14, 15 ಮತ್ತೆ ಲಾಸ್ಟ್ 1, 16. ನೋಡಿ, 16 ಕಂಬ ಆಗಿದೆ. ಈ ರೀತಿಯಾಗಿ ಬರುತ್ತೆ ನಮಗೆ ಆರ್ಚು. ಈ ರೀತಿ 16 ಕಂಬ ಆದಮೇಲೆ ಆ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಸೆಂಟ್ರಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ ನಮಗೆ ಆರ್ಚು. ಇದಾದಮೇಲೆ ಇವಾಗ 2 ಚೈನ್ನ ತಗೋಬೇಕು. 1, 2 2 ಚೈನ್ನ ಫಸ್ಟಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲೇ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ನ ತಗೋಬೇಕು, ಅದು ಕುಚ್ಚು ಕಟ್ಟಕ್ಕೆ.
ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಎರಡು ಚೈನ್ ತಗೊಂಡು ಆ ನಾಲ್ಕು ಚೈನ್ ಏನಿದೆ ಅಲ್ಲಿ ಸೆಂಟ್ರಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ನಾವು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಬೀಡ್ಸ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಡಿಗೇ ಕಂಬಗಳನ್ನ ಹಾಕ್ತಾ ಹೋಗಬೇಕು. ನೋಡಿ ಇಲ್ಲಿ ಯಾವ ಥರ ಮಾಡಿದ್ದೀವಿ ಅದೇ ಥರ ಸೆಕೆಂಡ್ ಸ್ಟೆಪ್ಪು ಇದೇ ಥರ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ನೋಡಿ ಲಾಸ್ಟಲ್ಲಿ ಲಾಕ್ ಮಾಡಿ ಎರಡು ಚೈನ್ ಹಾಕಿದ್ದೀನಿ, ಮತ್ತು ಲಾಸ್ಟಲ್ಲಿ ನಾಲ್ಕು ಚೈನ್ ಹಾಕಿ ಎಂಡಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆದಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಆರ್ಚು. ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಆದಮೇಲೆ ನಾಲ್ಕು ಚೈನ ತಗೋಬೇಕು, ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಆದಮೇಲೆ ಅಲ್ಲಿ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೇ ಇನ್ನೊಂದು ಸಲ ಲಾಕ್ ಮಾಡ್ಕೋಬೇಕು. ಈಗ ಡಬಲ್ ಕ್ರೋಶದಲ್ಲಿ ಆ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ, ಆ ಹೋಲಿಗೇನೆ ನಾವೀಗ ಕಂಬನ ತಗೋಬೇಕಾಗತ್ತೆ. ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಕಂಬ ಆದಮೇಲೆ ಸಿಂಗಲ್ ಕ್ರೋಶದಲ್ಲಿ ಒಂದ್ಸಲ ಲಾಕ್ ಮಾಡ್ಕೋಬೇಕು, ಮತ್ತೆ ಒಂದು ಕಂಬನ ತಗೋಬೇಕು. ಕಂಬ ಆದಮೇಲೆ ಸಿಂಗಲ್ ಕ್ರೋಶದಲ್ಲಿ ಒಂದ್ಸಲ ಲಾಕ್ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶದಲ್ಲಿ ಒಂದು ಕಂಬನ ತಗೋಬೇಕು, ಮತ್ತು ಸಿಂಗಲ್ ಕ್ರೋಶದಲ್ಲಿ ಒಂದ್ಸಲ ಲಾಕು, ಮತ್ತು ಡಬಲ್ ಕ್ರೋಶದಲ್ಲಿ ಒಂದು ಕಂಬ. ಇದೇ ಥರ ನಾವು ಫುಲ್ ಆರ್ಚ್ಗೆ ಮಾಡಬೇಕಾಗುತ್ತೆ. ಅಲ್ಲಿ ಹದಿನಾರು ಕಂಬ ತಗೊಂಡಿದ್ದೀವಲ್ವ, ಹದಿನಾರು ಕಂಬಕ್ಕೂ ಇದೇ ಥರ ಒಂದು ಕಂಬ ಮತ್ತು ಸಿಂಗಲ್ ಕ್ರೋಶದಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಅದೇ ಥರ ಲಾಸ್ಟ್ ತನಕನೂ ಹಾಕ್ಕೋಬೇಕು. ಈಗ ಲಾಸ್ಟಲ್ಲಿ ನಾಲ್ಕು ಚೈನ್ ಆದಮೇಲೆ ಲಾಕ್ ಮಾಡಿರ್ತೀವಲ್ವ ಅಲ್ಲಿ ಈ ರೀತಿ ಲಾಕ್ ಮಾಡ್ಕೋಬೇಕು. ನೋಡಿ ಆರ್ಚ್ ನಮಗೆ ಈ ರೀತಿಯಾಗಿ ಬರುತ್ತೆ. ಒಟ್ಟು ಹದಿನಾರು ಕಂಬ ತಗೊಂಡಿರ್ತೀವಲ್ವಾ ಫಸ್ಟ್ ಸ್ಟೆಪ್ಪಲ್ಲಿ, ಅದಕ್ಕೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹದಿನಾರು ಕಂಬನ ಹಾಕ್ಕೋಬೇಕು. ಸೆಂಟ್ರಲ್ಲಿ ಒಂದು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು. ಲಾಕ್ ಆದಮೇಲೆ ಅಲ್ಲಿ ನಾಲ್ಕು ಚೈನ್ನ ತಗೋಬೇಕು, ಫಸ್ಟೇ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಡಬಲ್ ಕ್ರೋಶದಲ್ಲಿ ಆ ಕಂಬ ಮೇಲ್ಗಡೆ ಹೋಲ್ ಇರುತ್ತಲ್ಲ ಅಲ್ಲಿಂದ ಕಂಬ ತಗೊಂಡು ಈ ಥರ ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೆಂಟ್ರಲ್ಲಿ ಒಂದು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಬರುತ್ತೆ. ಇಲ್ಲಿ ನೋಡಿ ಲಾಸ್ಟಲ್ಲಿ ಲಾಕ್ ಮಾಡಿದ್ದೀನಿ, ಮತ್ತು ನಾಲ್ಕು ಚೈನ್ ತಗೊಂಡು ಎಂಡಲ್ಲಿ ಲಾಕ್ ಮಾಡ್ಕೋಬೇಕು, ಮತ್ತು ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಈ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಈ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡು ನಾಲ್ಕು ಚೈನ್ನ ತಗೊಳ್ತಾ ಇದ್ದೀನಿ. ನಾಲ್ಕು ಚೈನ್ ಆದಮೇಲೆ ಅಲ್ಲಿ ಲಾಕ್ ಮಾಡಿರ್ತೀವಲ್ವ ನಾಲ್ಕು ಚೈನಿಗೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈಗ ಕಂಬ ತಗೊಂಡಿರ್ತೀವಲ್ವ ಅಲ್ಲಿ ಸೆಂಟ್ರಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಆ ಎರಡು ಕಂಬದ ಸೆಂಟ್ರಲ್ಲಿ ಒಂದು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೆ ನಾವು ಲಾಕ್ ಮಾಡಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಪ್ರತಿ ಕಂಬಕ್ಕೂ ಇದೇ ಥರ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಒಂದೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ತುಂಬಾ ಈಸಿ ಇದೆ ಇದು ಡಿಸೈನು. ನಾವು ಸೆಂಟ್ರಲ್ಲಿ ಒಂದು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿರೋದ್ರಿಂದ ಡಿಸೈನು ತುಂಬಾ ಸ್ಟಿಫಾಗಿ ನಿಲ್ಲುತ್ತೆ. ಬೀಡ್ಸ್ ಇನ್ಸರ್ಟ್ ಮಾಡಲಿಕ್ಕೂ ತುಂಬಾ ಈಸಿ ಆಗುತ್ತೆ ನೋಡಿ, ಅಲ್ಲಿ ಗ್ಯಾಪ್ ಇರುತ್ತಲ್ಲ ಹಾಗಾಗಿ. ಪ್ರತಿ ಕಂಬಕ್ಕೂ ಈ ಥರ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಆ ಕಂಬದ ಸೆಂಟ್ರಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೆ ಒಂದೊಂದು ಬೀಡ್ಸು. ತುಂಬ ಈಸಿ ಇದೆ, ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು. ಪ್ರತಿ ಕಂಬಕ್ಕೂ ಈ ಥರ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಫುಲ್ ಆರ್ಚ್ನ ಇದೇ ಥರ ಕಂಪ್ಲೀಟ್ ಆದಮೇಲೆ ನೋಡಿ ಲಾಸ್ಟಲ್ಲಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಆ ನಾಲ್ಕು ಚೈನ್ ಆದಮೇಲೆ ಇಲ್ಲಿ ಲಾಕ್ ಮಾಡಿ ಮತ್ತೆ ನಾವು ನಾಲ್ಕು ಚೈನ ತಗೋಬೇಕು ಕುಚ್ಚು ಕಟ್ಕೊಳ್ಳೋಕ್ಕೆ. ನಾಲ್ಕು ಚೈನ್ ಆದಮೇಲೆ ಒಂದ್ಸಲ ಲಾಕ್ ಮಾಡ್ಕೋಬೇಕು, ಮತ್ತು ನಾವಲ್ಲಿ ಸಿಂಗಲ್ ಕ್ರೋಶದಲ್ಲಿ ಪ್ರತಿ ಕಂಬಕ್ಕೂ ಲಾಕ್ ಮಾಡಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಆರ್ಚ್ ನಾವು ಯಾವ ಥರ ಮಾಡಿದ್ದೀವಿ ಅದೇ ಥರ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಲಾಸ್ಟಲ್ಲಿ ಬೀಡ್ಸ್ ಎಲ್ಲ ಇನ್ಸರ್ಟ್ ಮಾಡಿ ಅಲ್ಲಿ ಲಾಕ್ ಮಾಡಿದ್ದೀನಿ, ಮತ್ತು ನಾಲ್ಕು ಚೈನ್ ತಗೊಂಡು ಎಂಡಲ್ಲಿ
ಲಾಕ್ ಮಾಡಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಫಿನಿಷಿಂಗ್ ಮಾತ್ರ ತುಂಬ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ನಿಮಗೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಪರ್ಲ್ ಚೈನು ಮತ್ತು ಸ್ಟೋನ್ ಚೈನ್ ಹಾಕಿ ಅಂಟಿಸ್ಕೋಬೋದು. ಇನ್ನು ಗ್ರ್ಯಾಂಡ್ ಲುಕ್ ಕಾಣುತ್ತೆ, ಕುಚ್ಚು ಕಟ್ಟಿ ತೋರಿಸ್ತೀನಿ. ಕುಚ್ಚೆಲ್ಲ ಕಟ್ಟಿದ ಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಬ್ರೈಡಲ್ ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಸ್ಟೋನ್ ಚೈನ್ ಹಾಕಿದ್ರೆ ಆ ಥರ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿರಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ಇದಕ್ಕೆ ಚಾರ್ಜ್ ಬಂದು 700-800 ತನಕ ಮಾಡ್ಕೋಬೋದು. ನೀವು ಆ ಸ್ಟೋನ್ ಚೈನ್ ಮತ್ತು ಪರ್ಲ್ ಚೈನ್ ಹಾಕಿದ್ರೆ 900-1000 ತನಕ ಚಾರ್ಜ್ ಮಾಡ್ಕೋಬೋದು. ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.